ಸ್ವಾಗತ ಇದೆ ಟಿ ನ್ಯೂಸ್ ಬಿಜಾಪುರ್. ನಾನು ಅಶೋಕ್ ಕಟ್ಟಿಮನಿ. ಸಿಂದಗಿ ತಾಲೂಕಿನ ಅಲಮೇಲ್ ಪಟ್ಟಣದ ಅಲ್ಪಸಂಖ್ಯಾತರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ನೂತನ ಪೌರತ್ವ ನೀತಿ ಖಂಡಿತನೆ ಕುರಿತು ಇಂದು ಶುಕ್ರವಾರ ನಾವು ಅಲಮೇಲ್ ಪಟ್ಟಣದ ಜಮಾತೆ ಉಮ್ಮಾಯ ಹಿಂದ್ ಹಾಗೂ ಸಮಸ್ತ ಅಲಮೇಲ್ ಪಟ್ಟಣದ ಮುಸ್ಲಿಂ ಸಮಾಜ ಹಾಗೂ ಇತರೆ ಸಮಾಜದ ಸಹಯೋಗದಲ್ಲಿ ಇಂದು ನಾವು ಕೇಂದ್ರ ಸರ್ಕಾರದ ನೂತನ ಪೌರತ್ವ ನೀತಿ ಖಂಡಿಸುತ್ತಾ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಹಮ್ ಸಬ್ ಭಾಯ್ ಭಾಯಿ ಭಾಯಿ ಎಂಬ ತತ್ವ ಅನುಸರಿಸಿಕೊಂಡು ಬರಲಾಗಿದೆ. ಆದರೆ ಈಗಿನ ಕೇಂದ್ರ ಸರ್ಕಾರ ಈ ತತ್ವವನ್ನು ಗಾಳಿಗೆ ತೋರಿದೆ. ದೇಶದ ಪ್ರತಿ ಪ್ರಜೆ ಶಾಂತಿ ಸಹಬಾಳ್ವೆಯಿಂದ ಬದುಕುತ್ತಿದ್ದಾರೆ. ಆದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಂಡಿಸಿದ ನಾಗರಿಕ ಪೌರತ್ವ ಕಾಯ್ದೆ ಈ ಸಾಮರಸ್ಯಕ್ಕೆ ಕೊಳ್ಳೆ ಹೊಡೆದಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಪವಿತ್ರ ಈ ಸಂವಿಧಾನದಲ್ಲಿ ಸಮಾನತೆಯ ತತ್ವ ಎಲ್ಲರಿಗೂ ಅನ್ವಯವಾಗುವ ಯೋಜನೆ ರೂಪಿಸಿದ್ದಾರೆ. ಆದರೆ ಈಗಿನ ಪೌರತ್ವ ತಿದ್ದುಪಡಿ ಮಸೂದೆಯಲ್ಲಿ ಮುಸ್ಲಿಂ ಸಮುದಾಯದ ಹೊರತು ಪಡಿಸಿ ಬೇರೆಲ್ಲ ಜಾತಿಗಳಿಗೆ ಭಾರತ ಪೌರತ್ವ ಇದನ್ನು ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ನೀತಿ ರದ್ದುಗೊಳಿಸಬೇಕು ಎಂದು ರಾಜ್ಯಪಾಲಕರಿಗೆ ದಂಡಾಧಿಕಾರಿ ಮುಖಾಂತರ ಮನವಿ ಸಲ್ಲಿಸಿದರು. ಸಾದಿಕ್ ಸುಂಬಂಡ್, ನಜೀರ್ ಆಲ್ಗೂರ್, ಅಸ್ಫಾ ಕಮಲಾಪುರ್, ರಿಯಾಜ್ ಅಬ್ಬಾಸ್ ಅಲಿ ಕಮಲಾಪುರ್ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಮುಸಲ್ಮಾನ ಔರ್ ಬಾಬರಿ ಮಸ್ಜಿದ್ ಕಾ ಮಾಮಲಾ ಹುಆ, ಜಮ್ಮು ಕಶ್ಮೀರ್ ಕಾ ಮಾಮಲಾ ಹುಆ, ಯೇ 300 ಧಾರಾ 370 ಧಾರಾ ವೋ ಭಿ ಯೇ ಕರ್ ದಿಯೆ, ಕಶ್ಮೀರ್ ಕೋ ಮಟ್ಟಿ ಕರ್ ದಿಯೆ. ಕಿಸಿ ಹಾಲತ್ ಮೇ ಭಿ ಹಿಂದೂಸ್ತಾನ್ ಮೇ ಮುಸಲ್ಮಾನ ಜೀನೆ ಕೆ ವಾಸ್ತೆ ಉನ್ನೇ ಜಗಾ ನೀ ರಖನಾ ನಹೀ ರಖನಾ ಚಾಹತಾ ಹೈ. ಜೋ ಅಮಿತ್ ಶಾ ಭಿ ಔರ್ ಉನ್ಕೆ ಪಕ್ಷ ಕೆ ನೇತಾ ಹೈ ಮೋದಿ ಸಾಹಬ್, ಯೇ ಮೋದಿ ಸಾಹಬ್ ಕಿ ಸರ್ಕಾರ ಹೈ, ಮೋದಿ ಸಾಹಬ್ ಕಿ ಸರ್ಕಾರ ಹೈ. ಅಭಿ ಐಸೆ ಚಾರ್ ಪಾಂಚ್ ಧರ್ಮ ಕೆ ಲೋಗಾ ಐಸಾ ಮರ್ ರಹೀ ಆಸಾಮ ಬಿಹಾರ ರಾಜಸ್ಥಾನ ಉದರ್ ಭೋಟ್ ಗೋಟಿ ಇದರ್ ವೈಲ್ ತುಮ್ ಟಿ ವಿ ದೇಖೋ ಆಜ್ ಕಿ ಹಕೀಕತ್ ಔರ್ ಬಚ್ಚೆ ಐಸಾ ಮರ್ ರಹೀ ಕೆ ಪೂರೆ ತಲಬಾ ಭಿ ಆಜ್ ಭೋಟ್ ಜುಲಮ್ ಹೋ ರಹೇ ಉನ್ಕೆ ಉಪರ್. ಅಬ್ ಐಸಾ ದೇಖ್ತೆ ಫಿರ್ ಭಿ ಉನ್ಕಾ ಬಿಲ್ ಪಾಸ್ ಹುಆ, ಜೋ ಬಿಲ್ ಪಾಸ್ ಹುಆ ವೋ ಪೂರೆ ಕಾಂಗ್ರೆಸ್ ಹೋ ಬಿ ಜೆ ಪಿ ಹೋ ಜೆ ಡಿ ಎಸ್ ಹೋ ಕೋಯ್ ಭಿ ಹೋ, ಜೋ ಹಿಂದೂ ಧರ್ಮ ಕಾ ಆದ್ಮಿ ಹೈ ವೋ ಪೂರಾ ಹಮಾರಿ ಖಿಲಾಫಿ ಛೆ. ಅಭಿ 130 ಉನ್ಕೆ 105 ಸಂವಿಧಾನ ವಿರೋಧಿ ಸರ್ಕಾರ ಇವತ್ತು ಮಾಡ್ತಾ ಇದೆ ಬಂಧುಗಳೇ. ಆದ ಕಾರಣ ನಾವುಗಳು ಯಾವ ಬೋಳಿ ಮಗ ಬರಲಿ ಇವತ್ತು ಬಂದಿತ್ತಲ್ಲ ಯಾರೇ ಬರಲಿ, ನಾವು ಅವ್ರನ್ನ ನಾವು ಈ ದೇಶದ ವಾರಸುದಾರರಾಗಿದ್ದೀವಿ. ಈ ದೇಶದ ನಾಗರಿಕತ್ವ ಗುರುತ ತೋರಿಸುವಂತ ಅವಶ್ಯಕತೆ ಇಲ್ಲ, ಅವರನ್ನು ಮೆಟ್ಟಿಲು ಉಳಿಯುವಂತ ಕೆಲಸ ನಾವುಗಳು ಮಾಡ್ತೀವಿ. ಯಾಕಂದ್ರೆ ಕೇಳಿದ್ರೆ 1965 ಇಂಡಿಯಾ ಪಾಕ್ ಯುದ್ಧದಲ್ಲಿ 40 ಲಕ್ಷಕ್ಕಿಂತ ಹೆಚ್ಚು ಮುಸ್ಲಿಮರು ಒಂದು ದೇಶಕ್ಕಾಗಿ ತಮ್ಮ ತಾಯಿ ನೆಲಕ್ಕಾಗಿ ವೀರ ಮರಣವನ್ನು ಅಪ್ಪಿದ್ದಾರೆ ಬಂಧುಗಳೇ. ಅದನ್ನು ನೆನೆಸ್ಕೋಬೇಕು. ಯಾವುದೇ ಆರ್ ಎಸ್ ಎಸ್ ಚಡ್ಡಿಗಳು ಇಲ್ಲಿವರೆಗೂ ಗೇಟ್ ಆಫ್ ಇಂಡಿಯಾದ ಮುಂದುಗಡೆ ಕಲ್ಲಿನಲ್ಲಿ ಕೆತ್ತಿದ್ದಾರೆ ಬಂಧುಗಳೇ. ಈ ದೇಶಕ್ಕೆ ಈ ದೇಶದ ಸ್ವತಂತ್ರಕ್ಕಾಗಿ ಮಡಿದಿರ್ತಕ್ಕಂಥ ಸಾವನ್ನು ಸಂರಕ್ಷಿಸಿ ಸಾವುಗಳನ್ನು ಸಂರಕ್ಷಿಸುವಂತ ಆರ್ ಎಸ್ ಎಸ್ ಮತ್ತು ಭದ್ರಂಗ ದಳದ ಯಾವನೇ ಒಬ್ಬನು ಕೂಡ ಈ ದೇಶಕ್ಕಾಗಿ ಸ್ವತಂತ್ರಕ್ಕಾಗಿ ಹೋರಾಡಿ ವೀರ ಮರಣ ಅಪ್ಪಿದ್ದಿಲ್ಲ. ಯಾರಾದ್ರೂ ಇದ್ರೆ ನಮ್ಮ ದೇಶದ ವೀರ ಅಬ್ದುಲ್ ಹಮೀದ್ ಅಂತ ಅವರು 10-13 ಟ್ಯಾಂಕರ್ಗಳನ್ನು ಹೊಡೆದುಳಿಸಿ ಅದಕ್ಕೆ 1400 ವರ್ಷಗಳ ಹಿಂದೆ ನಮ್ಮ ಪೈಗಂಬರರು ಕೂಡ ಹೇಳಿದ್ದಾರೆ. ಯಾಕಂತಂದ್ರೆ ನಾವು ಸುಲ್ತಾನನ ವಂಶಸ್ಥರು, ನಮಗೆ ಕತ್ತಿ ನಡೆಸುವಂತದ್ದು ಗೊತ್ತಿದೆ, ಶಾಂತಿಯುತವಾಗಿ ಹೋರಾಡ್ತಕ್ಕಂಥದ್ದು ಗೊತ್ತಿದೆ. ಅದಕ್ಕೆ ಈ ದೇಶದ ನೆಲ, ಈ ದೇಶದ ಜಲ, ಈ ದೇಶದ ಭಾಷೆ, ಈ ದೇಶದಲ್ಲಿರ್ತಕ್ಕಂಥ ಸೋದರತ್ವವನ್ನ ಗೌರವಿಸಿ ಇದ್ದಲ್ಲಿ ನೀವೊಬ್ಬ ಮುಸಲ್ಮಾನ ಅಲ್ಲ ಅನ್ನುವಂತ ಸರ್ಟಿಫಿಕೇಟು 1400 ವರ್ಷಗಳ ಹಿಂದೆಯೇ ನಮ್ಮ ಪೈಗಂಬರರು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಶಾಂತಿಯುತವಾಗಿ ಹೋರಾಡ್ತಾ ಇದ್ದೀವಿ ಬಂಧುಗಳೇ. ಒಂದು ವೇಳೆ ನಮಗೆ ಶಾಂತಿಯುತವಾಗಿ ಹೋರಾಟದಲ್ಲಿ ನ್ಯಾಯ ಸಿಗದೇ ಇದ್ದಲ್ಲಿ ನಾವು ಕ್ರಾಂತಿಗೂ ಹೆದರುವುದಿಲ್ಲ. ಪರಮಾತ್ಮ ಅಲ್ಲಾಹನ ಬಿಟ್ಟು ಇನ್ನೊಬ್ಬರ ಮುಂದೆ ತಲೆಬಾಗಿಸುವ ಧರ್ಮದವರು ನಾವಲ್ಲ. ಯಾಕಂದ್ರೆ ಅವತ್ತಿನ ಫಿರೋಲ್ ದಜ್ಜಾಲ್ರಂತ ಮುಸ್ಲಿಂ ವಿರೋಧಿ ನಾಯಕರುಗಳ ವಿರುದ್ಧ 313 ಜನ ಸಾಹಬಗಳು ಅವತ್ತು ಹೋರಾಡಿ ಈ ದೇಶದ ತಾಕತ್ತು, ಈ ನೆಲದ ತಾಕತ್ತು ಏನೆಂಬುದು ತೋರಿಸಿಕೊಟ್ಟಿದ್ದಾರೆ ಬಂಧುಗಳೇ. ಆರ್ ಎಸ್ ಎಸ್ ನವರಿಗೂ ಮತ್ತು ಕೇಂದ್ರದಲ್ಲಿ ಸಂವಿಧಾನ ವಿರೋಧಿ ಮುಸ್ಲಿಂ ವಿರೋಧಿ ಬಿಜೆಪಿ ಸರ್ಕಾರಕ್ಕೂ ಒಂದೇ ಒಂದು ಟೆನ್ಷನ್ ಇದೆ. ಅದು ಏನಂತಂದ್ರೆ, ಮೊದಲು 60 ಕೋಟಿ ಜನ ಮುಸ್ಲಿಮರಿದ್ರು,
ನಾಲ್ಕೇ ಐದು ವರ್ಷದಾಗ 130 ಕೋಟಿ ಮುಸ್ಲಿಮರಾದ್ರು. ಯಾಕಂತಂದ್ರೆ ದಿನದಿಂದ ದಿನಕ್ಕೆ ಬೆಳೀತಕ್ಕಂಥ ಮುಸ್ಲಿಮರನ್ನ ಯಾವ ರೀತಿಯಾಗಿ ನಾವು ಕಂಟ್ರೋಲ್ ಮಾಡಬೇಕು ಅನ್ನೋಂಥ ಒಂದು ಕುಮ್ಮಕ್ಕಿನಿಂದ ಇವತ್ತು ಈ ಒಂದು ಅಮೆಂಡ್ಮೆಂಟ್ ಬಿಲ್ ಅನ್ನ ಧರ್ಮರತಾಯ. ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ, ಶ್ರೀ ರಾಘವೇಂದ್ರ ಸ್ವಾಮಿ ಉಪಾಸಕರಾದ ಪಂಡಿತ್ ಪಿ ಎಂ ಭಟ್, ಸಿಂಹಮುಖಿ ಪ್ರತ್ಯಂಗಿರ ಅಮ್ಮನವರ ಉಪಾಸಕರಾದ ಇವರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸಿದ್ಧಿ ಪುರುಷರು. ಮನುಷ್ಯನ ಹುಟ್ಟಿಗೆ ಹಾಗೆ ಅವನು ಅನುಭವಿಸುವಂತಹ ಸಮಸ್ಯೆಗಳಿಗೆ ಜನ್ಮ ಜನ್ಮಾಂತರಗಳ ಕಾರಣಗಳಿರುತ್ತವೆ. ಇಂತಹ ಮನುಷ್ಯನ ಹುಟ್ಟಿನ ರಹಸ್ಯವನ್ನ, ಅವನ ಭೂತ ಭವಿಷ್ಯತ್ ವರ್ತಮಾನಗಳನ್ನ ಸಾವಿರಾರು ತಪಸ್ವಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಭವಿಷ್ಯವನ್ನಾಗಿ ನುಡಿದಿದ್ದಾರೆ. ನಮ್ಮ ಗುರುಜೀರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕೋರ್ಟ್ ಕೇಸ್, ಆಸ್ತಿ ವಿಚಾರ, ಆರೋಗ್ಯ, ಸಂತಾನ, ಮದುವೆ, ಸತಿಪತಿ ಕಲಹ, ವಿಚ್ಛೇದನ, ಎಷ್ಟೇ ಸಂಪತ್ತಿದ್ರೂ ಮನಃಶಾಂತಿ ಇಲ್ಲದೆ ಇರೋದು, ಹೀಗೆ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ. ಅಷ್ಟೇ ಅಲ್ಲ, ಮಾಟಮಂತ್ರ, ದುಷ್ಟಶಕ್ತಿ, ವಾಮಾಚಾರ, ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಇದಕ್ಕೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ಮ ಗುರುಜಿ. ನೀವು ಎಷ್ಟೋ ಜ್ಯೋತಿಷ್ಯಗಳನ್ನ ಭೇಟಿ ಮಾಡಿರ್ತೀರಾ, ಅವ್ರ ಹತ್ರ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತೀರಾ, ಸಾವಿರಾರು ದೇವಸ್ಥಾನಗಳನ್ನ ಸುತ್ತಿರ್ತೀರಾ, ಪೂಜೆಗಳನ್ನ, ಹೋಮ, ಹವನಗಳನ್ನ ಸಹ ಮಾಡಿಸಿರ್ತೀರಾ, ಆದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರೋದಿಲ್ಲ. ಚಿಂತೆ ಮಾಡಬೇಡಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ 100ಕ್ಕೆ 100ರಷ್ಟು ಪರಿಹಾರ ಮಾಡಿಕೊಡ್ತಾರೆ ನಮ್ಮ ಗುರುಜಿ. ಇವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಟ್ಟಿದ್ದು ನಮ್ಮ ಗುರುಜಿ. ಗುರುಜಿ ಅವರನ್ನ ಒಮ್ಮೆ ನೇರವಾಗಿ ಭೇಟಿ ಮಾಡೋದ್ರಿಂದ ನಿಮ್ಮ ಸಾಕಷ್ಟು ಸಮಸ್ಯೆಗಳು, ಹಲವಾರು ಚಿಂತೆಗಳು ದೂರ ಆಗುತ್ತವೆ. ಹಾಗಾಗಿ ನೀವು ಸಹ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ಕಾಲ್ ಮಾಡಿ ಹಾಗೂ ಗುರುಜಿಯನ್ನ ಭೇಟಿ ಮಾಡಿ. ಖಾಯಂ ವಿಳಾಸ: ಹೋಟೆಲ್ ಟೂರಿಸ್ಟ್ ಲಾಡ್ಜ್, ರೂಮ್ ನಂಬರ್ 117, ವಿಜಯಪುರ. ದೂರವಾಣಿ ಸಂಖ್ಯೆ 9880-360-435. सब्सक्राइब कीजिए हमारी इस चैनल टी न्यूज़ बीजापुर को और साथ ही साथ बेल आइकन को दबाना ना भूलें.